ನಮ್ಮ ಯಲಹಂಕ ಪೊಲೀಸ್ ಸ್ಟೇಷನ್ ಸರ್ಕಲ್ ಸಬ್ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಇವತ್ತು ಇಲ್ಲಿ ಯಲಹಂಕ ತಾಲೂಕು ಆಫೀಸ್ ಹತ್ರ ಒಂದು ಕಮ್ಯುನಿಟಿ ಪೊಲೀಸಿನಿಂಗ್ ಅನ್ನೋ ಒಂದು ಮೀಟಿಂಗ್ ಇಟ್ಕೊಂಡಿದ್ರು. ಜನಗಳನ್ನ ಉದ್ದೇಶಿಸಿ ಸುಮಾರು ಒಂದು 5-6 ಮ್ಯಾಟ್ರ್ಗಳ ಬಗ್ಗೆ ಸಂಕ್ಷಿಪ್ತ ಮತ್ತು ಕೂಲಂಕುಷವಾಗಿ ಜನಗಳಿಗೆ ತಿಳುವಳಿಕೆ ಕೊಟ್ಟರು. ಇದರಿಂದ ಸುಮಾರು ಜನಗಳಿಗೆ ಒಳ್ಳೆಯ ಮೆಸೇಜ್ ಹೋಗುತ್ತೆ, ಹಾಗೂ ಒಳ್ಳೆಯ ಜನಗಳಿಗೆ ಮನವರಿಕೆ ಆಗುತ್ತೆ ಅಂತೇಳಿ ನಮ್ಮೊಂದು ಅಭಿಪ್ರಾಯ ಆಗಿದೆ. ಇದರಿಂದ ಒಳ್ಳೆಯದಾಗುತ್ತೆ. ಇವೆಲ್ಲ ತಿಳ್ಕೊಂಡು ನಾವು ನಮ್ಮ ಇದರಲ್ಲಿ ಅಳವಡಿಸ್ಬೇಕು. ನಾವು ಪಬ್ಲಿಕಲ್ಲಿ ನಾವು ಕೂಡ ಒಬ್ಬರು ರೆಸ್ಪಾನ್ಸಿಬಿಲಿಟಿಯಿಂದ ಇರಬೇಕು. ಆಮೇಲೆ ನಮ್ಮಿಂದ ಏನು ಸಾಧ್ಯ ಐತೆ ಅದನ್ನೆಲ್ಲ ನಾವು ಸಹಕಾರ ಕೊಡಬೇಕು ಪೊಲೀಸರಿಗೆ. ಅವರು ಕೂಡ ನಮಗೂ ಒಳ್ಳೆಯ ರೀತಿಯಿಂದ ಸಹಕಾರ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಗೆ ಅನುಕೂಲ ಇದೆ. ಜನಜಾಗೃತಿ ಮೂಡಿಸಬೇಕು ಅಂತ ಅಂದ್ಬಿಟ್ಟು ಜನರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದು ಮುಖ್ಯವಾಗಿ ನಮ್ಮ ಮನೆಗಳ ಹತ್ರ ಎಲ್ಲ ಹೊಸ ಬಂಧುಗಳು ಬಂದರೆ ಯಾರನ್ನು ಸೇರಿಸ್ಬಾರ್ದು. ಹೊಸಬರನ್ನ ಯಾರನ್ನೂ ಮನೆ ಹತ್ರ ಸೇರಿಸ್ಬೇಡ್ರಿ. ಅವ್ರ ಮುಖಾಂತರದಿಂದ ಕಳ್ಳತನಗಳು ಸುಲಿಗೆಗಳು ಆಯ್ತಾವೆ. ಹೊಸ ಮಕ್ಕಳು ಕಂಡ್ರೆ ಪೊಲೀಸ್ ಸ್ಟೇಷನ್ಗೆ ಅರ್ಜೆಂಟಾಗಿ 100 ಪೊಲೀಸ್ ಯೂಸ್ ಮಾಡಬೇಕು ಅಂತ ನಾನು ಕೇಳ್ಕೊಂಡೆ.